ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 9:15 ಆಷಾಢ ಶುಕ್ರವಾರ 7th July 2023 ಮಹಾಸಂಚಿಕೆಯ ನಂಬರು 2368 ಜೀವನ ಬದುಕು ನಿತ್ಯ ಸತ್ಯ ದರ್ಶನ ಲೈಫು ಲಿವಿಂಗು ಇವುಗಳೆಲ್ಲದರಲ್ಲೂ ಕೂಡ ಜೀವನದ ಮೌಲ್ಯಗಳನ್ನು ಹೇಗೆ ಕಾಪಾಡಿಕೊಳ್ಳೋದು ಅಂತ ಹಿಂದಿನ ಸಂಚಿಕೆಯಲ್ಲಿ ಕನ್ನಡದಲ್ಲಿ ನಾವು ಕೇಳಿದ್ವು. ಈಗ Part-72 72 ವಿಭಾಗಕ್ಕೆ ನಾವು ಆಯ್ಕೆ ಮಾಡಿಕೊಂಡಿರೋಂಥ ರಾಗ ತೋಡಿ. ಅಂದರೆ ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳು ಬಂದೇ ಬರುತ್ತೆ. ಇನ್ನು ಎಷ್ಟು ತೋಡ್ಕೊಂಡ್ರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಆತ್ಮೀಯರೊಂದಿಗೆ ನಮ್ಮನ್ನು ಯಾರು ತುಂಬ ಆತ್ಮೀಯರಿರ್ತಾರೋ ಎಷ್ಟೋ ಸಂದರ್ಭಗಳಲ್ಲಿ ಗಂಡನಿಗೆ ಹೆಂಡತಿ ಹೆಂಡತಿ ಗಂಡ ಹೇಳದೇ ಇರೋವಂಥದ್ದನ್ನು ಒಬ್ಬ ಸ್ನೇಹಿತರ ಹತ್ರ ಒಬ್ಬರ ಆಪ್ತರ ಹತ್ರ ಅಂತ ಹೇಳ್ತೀವಿ. ಅದಕ್ಕೆ ಆಪ್ತ ಸಮಾಲೋಚನೆ ಎಷ್ಟೊಂದು ಸತಿ ಅದು ಇಲ್ಲಿ ಯಾರು ಪರಮಾಪ್ತರು ಅಂದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಎಷ್ಟೋ ಜೀವನದಲ್ಲಿ ತುಂಬ ಆಪ್ತರು ಅಂತ ಕೆಲವರ ಎಲ್ಲ ಹೇಳ್ಕೊಂಡಿದ್ದರೆ ಅವರು ಈ ಸಂದರ್ಭಗಳಲ್ಲಿ ಒಂದು ಕೆಲವು ಅದರಲ್ಲೂ ರಾಜಕೀಯದಲ್ಲಿ ಹೇಳ್ತಾನೆ ಇರ್ತಾರೆ
ದೇರ್ ಇಸ್ ನೋ ಪರ್ಮನೆಂಟ್ ಎನಿಮಿ ಪರ್ಮನೆಂಟ್ ಫ್ರೆಂಡ್ ಇನ್ ದಿಸ್ ವರ್ಲ್ಡ್ ಅಂತ. ಯಾರು ಯಾವಾಗ ಯಾರ ಜೊತೆ ಗಠಬಂಧನ್ ಈಗ ಜೊತೆಗೂಡ್ತಾರೋ ದೇವರಿಗೆ ಗೊತ್ತು. ಎಲ್ಲ ಆಮೇಲೆ ಇವತ್ತು ತುಂಬ ಸ್ನೇಹಿತರಾಗಿರೋರು ಇನ್ನೊಂದು ಕಡೆ. ಇದು ಮಿಸ್ಚೀಫ್ಸ್ ಆಫ್ ಪಾರ್ಟಿ ಸ್ಪಿರಿಟ್ ಇದ್ದೇ ಇರುತ್ತೆ. ಅದೇ ರೀ ಅಂದರೆ ಅಲ್ಲಿರೋರೆಲ್ಲ ಯಾರು ನಮ್ಮಂಥ ನಿಮ್ಮಂಥ ಮನುಷ್ಯರುಗಳೇನೆ. ಸೊ ಮನುಷ್ಯನ ಮನಸ್ಸು ಯಾವ ಕಡೆಗೆ ಬೇಕಾದ್ರೂ ಅತ್ತೆ ಅದೇನೋ ಆರು ದಿವಸ ಕೊಟ್ಟರೆ ಅತ್ತೆ ಕಡೆ, ಮೂರು ದಿವಸ ಕೊಟ್ಟರೆ ಮಾವಿನ ಕಡೆ ಅಂತ ಒಂದು ಹಿಂದೆ ಆ ರೀತಿ ಆಗುವಂಥ ಸಂದರ್ಭಗಳು. ಆಪರ್ಚುನಿಟ್ಸ್ ಅಂತ ನಿತ್ಯ ಜೀವನದಲ್ಲಿ ದೇರ್ ಆರ್ ಸೋ ಮೆನಿ ಆಪರ್ಚುನಿಟ್ಸ್. ಆದರೆ ಯಾರನ್ನ ನಮ್ಗೆ ಆಪದ್ದು ಬಾಂಧವರು ಅಂತ ತಿಳ್ಕೊ. ಆಪದ್ದು ಬಾಂಧವರು ಬರೀ ಎಲ್ಲ ಬಾಂಧವರು ಇರ್ತಾರೆ, ತುಂಬ ಜನ ಬ್ಲಡ್ ರಿಲೇಷನ್ನು, ಅವ್ರನ್ನೆಲ್ಲ ದುಡ್ಡು ರಿಲೇಷನ್ ಅಂತ ಕರಿಬೋದು, ಬ್ಲಡ್ ಇದ್ದು ಅವರು. ಅದಕ್ಕಿಂತ ತುಂಬ ಬೇಕಾದವ್ರು ಯಾರು ಅಂದರೆ ಅದನ್ನು ಒಂದು ಸ್ಪೆನೇಷಿಯ ಒಬ್ಬರನ್ನು ತೋರಿಸ್ತಾರೆ, ತ್ಯಾಗರಾಜರು ತೋರಿಸ್ತಾರೆ. ಅವರ ಒಂದು ಶೋಷೋಪಚಾರ ಕೃತಿನಲ್ಲಿ ಆರಗಿಂಪವೇ ಪಾಲು ಆರಗಿಂಪವೇ ನೋಡಿ. ಹಿಂದಿನದಲ್ಲಿ ಕಂದ ಹಾಲು ಕುಡಿಯೋ ಬಂದರೆ ಇನ್ನೊಂದು ಇದರಲ್ಲಿ ಅದೇ ಮಹಾನುಭಾವರು ಆ ತ್ಯಾಗರಾಜರು ಪುರಂದರದಾಸರಿಂದ ಅವ್ರನ್ನ ಒಂದು ರೀತಿ ಏಕಲವ್ಯಂತರ ಮಾನಸ ಗುರುಗಳು. ಅವರು ಕೂಡ ಆ ತೋಡಿ ರಾಗದಲ್ಲಿ ಅವರು ರಚನೆ ಮಾಡಿರ್ತಕ್ಕಂಥದ್ದು ಆರಗಿಂಪವೇ ಪಾಲ್ ಆರಗಿಂಪ ಬೆಳಗ್ಗೆ ಹೇಗೆ ದೇವ್ರನ್ನ ಅದೆಲ್ಲ ಬಹಳ ವಿವರಣೆ ಬೇಡತಕ್ಕಂಥದ್ದು. ಒಟ್ಟಿನಲ್ಲಿ ಹಾಲು ನಮಗೆಷ್ಟು ಅತ್ಯವಶ್ಯಕ ನಿತ್ಯ ಜೀವನದಲ್ಲಿ. ತಮಾಷೆಗೆ ನಮ್ಮ ಗುರುಗಳು ಹೇಳುವಾಗ ಹಾಲು ಎಷ್ಟು ಅವಶ್ಯಕ ಅಂದರೆ ನಮ್ಗಳ ಮನೆ ಕಟ್ಟಬೇಕಾದ್ರೆ ಮೊದಲು ವರಾಂಡ ಆಮೇಲೆ ಎತ್ಕೋತಾರ ಹೇಳಿದ ಹಾಲು ಅಂತೀವಿ. ಹಾಲಿಗೆ ಹೇಳುವಾಗ ಹಾಲನ್ನು ಎಕ್ಸಾಲ್ಟ್ ಮಾಡೋಕ್ಕೆ ಎಷ್ಟು ರೀತಿ. ಇವನು ವ್ಯಾಖ್ಯಾನಕಾರರು ಉಪನ್ಯಾಸಕಾರರು ಒಂದು ರಾಗದ ಬಗ್ಗೆ ಹೇಳಬೇಕಾದ್ರೆ ಒಂದು ರಾಗ ತೋಡಿ ಅಂದರೆ ಯಾಕೆ ತೋಡದಷ್ಟು ತೋಡಿ ಅಂತ. ಓಕೆ ಅಂದರೆ ಸ್ಕೋಪ್ ಜಾಸ್ತಿ ಇರುತ್ತೆ. ಅಂದರೆ ಮನುಷ್ಯ ತನ್ನ ಮನಸ್ಸಿನಲ್ಲಿರೋದನ್ನು ಈಚೆಗೆ ತೋಡಿ 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 ಹಾಕ್ಬೇಕು. ಒಳಗಡೆ ಒಂದು ಚೂರು ಕಲ್ಮಶಗಳಿದ್ದರೂ ಕೂಡ ಅದು ಅದಕ್ಕೆ ಫುಲ್ಲು ಈ ಕೌನ್ಸಿಲಿಂಗ್ನಲ್ಲಿ ಸೈಕಲಾಜಿಕಲ್ ಕೌನ್ಸಿಲಿಂಗ್ನಲ್ಲಿ ಅವ್ರನ್ನ ಎಷ್ಟೋ ಈಗ ಮಾಡ್ತಾರೋ ಇಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಅವ್ರನ್ನ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಅದಕ್ಕೆ ಒಂಥರ ಅರಿವಳಿಕೆ ಥರ ಕೂಡ ಅದೊಂದು ಟೆಕ್ನಿಕ್ಕು. ಹಾಗೆ ಮಾಡಿ ಕೆಲವು ವಿಚಾರಗಳನ್ನು ಮನಸ್ಸಿನಿಂದ ಹೊರತೆಗೆಯೋದು. ಕೆಲವರು ಎಲ್ಲವನ್ನು ಎಲ್ಲನೂ ಬಿಟ್ಕೊಟ್ಟಿರೋದಿಲ್ಲ, ಎಲ್ಲೋ ಒಂದು ವಿಚಾರ ಉಳಿದಿರುತ್ತೆ. ಆಗ ತ್ಯಾಗರಾಜರ ಅವರ ಕಲ್ಪನೆಯಲ್ಲಿ ರಾಮ ನೀನು ನನ್ನ ಆರಾಧ್ಯ ದೈವ, ನನ್ನ ಮನಸ್ಸಿನಲ್ಲಿ ಏನೇನೇ ಅಂದರೆ ಅವರು ಮನುಷ್ಯರು ಮನಸ್ಸಾಯಿದ ಮೇಲೆ ಮನೆಯುವ ಮನುಷ್ಯಾಣಾಮ್ ಕಾರಣ ನನ್ನ ಮನಸ್ಸಿನಲ್ಲಿ ಇನ್ನೂ ಏನೇನೇನೋ ಇದೆ, ಆದ್ದರಿಂದ ನಾನು ಅದನ್ನೆಲ್ಲ ನಿನಗೆ ನನ್ನ ಹೃದಯ ಮತ್ತು ಮನಸ್ಸು ನೀನೇ ಸೃಷ್ಟಿ ಮಾಡಿರತಕ್ಕಂಥ ನೀನು ಪಾಲ್ಗಳಲ್ಲಿ ನೀನು ಹುಟ್ಟಿರೋತಕ್ಕಂಥ ಸಮುದ್ರ ಅದನ್ನ ನಾನು ಹಾಲ್ನಷ್ಟು ಆ್ಯಸ್ ವೈಟ್ ಆ್ಯಸ್ ಮಿಲ್ಕ್ ಅಂಥೇಳಿ ಆ ವೈಟ್ ಅನ್ನೋ ಮಿಲ್ಕ್ನೆಸ್ ಅದಕ್ಕೆ ಕೈಂಡ್ ಆಫ್ ಮಿಲ್ಕ್ನೆಸ್ ಅಂತೀವಿ ನಾವು. ಕೈಂಡ್ ಆಫ್ ಮಿಲ್ಕ್ ಒಬ್ಬ ದೇಹ ಹೇಗಿರಬೇಕು ಅಂದರೆ ಹಾಲಿನ ರೀತಿ ಪ್ಯೂರೆಸ್ಟ್ ಫಾರಮ್ ಅಂತ ಹೇಳಿ ಅಂದರೆ ಆ ದೃಷ್ಟಿ. ಬಟ್ ಈಗ ಅದೆಷ್ಟು ಪ್ಯೂರ್ ಅನ್ನೋದು ನಮ್ಮ ಜೀವನದಲ್ಲಿ ಗೊತ್ತಾಗಿದೆ. ಯಾವುದನ್ನೂ ಪ್ಯೂರ್ ಆಗಿಡೋಕ್ಕೆ ನಾವು ವೆದರಿಂದ ಹಿಡಿದು ಪಂಚಭೂತಗಳಿಂದ ಹಿಡಿದು ಅದರಿಂದ ಬಂದಂಥ ಪ್ರತಿಯೊಂದು ಪ್ರಾಡಕ್ಟ್ನು ತುಂಬ ಹಾಳು ಮಾಡಿ ಹಡ್ಚಾಚ್ಬಿಟ್ಟಿದ್ದೀವಿ. ಮಾಡಿದ್ದುಣ್ಣು ಮರ ಯೂಸ್ ಆ್ಯಸ್ ಯೂಸ್ ಆಫ್ ಸೋಷಲ್ ಯೂರ್ ಅಂದರೆ ನಿತ್ಯ ಸತ್ಯ ದರ್ಶನದಲ್ಲಿ ಜೀವನ ಬದುಕಿನಲ್ಲಿ ನಾವು ಯಾರನ್ನು ಬ್ಲೇಮ್ ಮಾಡೋ ಹಾಗಿಲ್ಲ. ಆದರೆ ಒಬ್ಬರು ಆಪ್ತ ಸಮಾಲೋಚನೆ ಯಾರು ಅಂದರೆ ಒಂದನ್ನು ಹೇಳ್ತಾರೆ ಎಲ್ಲದಕ್ಕೂ ಕೊನೆ ಪಕ್ಷ ನೀವು ಯಾರನ್ನು ನಂಬ್ಕೊಂಡಿರ್ತೀರೋ ಪೂರ್ಣವಾಗಿ ಆ ದೇವರು ಅಂತ. ದೇವರು ಅಂದರೆ ಏನು? ದೇಹವಿಲ್ಲದ ವರ್ಣವಿಲ್ಲದ ರೂಪವಿಲ್ಲದ ಯಾರು ದೇವರನ್ನು ನೋಡಿರಲ್ಲ. ನಾವೊಂದು ಕಲ್ಪನೆ ಮಾಡ್ಕೋಬೋದು ಏನೇ ಮಾಡೋಕ್ಕೆ ಎಲ್ಲದಕ್ಕಿಂತ ಹೈಯೆಸ್ಟ್ ಕಲ್ಪನೆ. ಹೇಗೇನು ಹೇಳ್ತಾರೆ ಅವರವ್ರು ಯಾರಿಗೆ ಬೇಕೋ ಧರ್ಮದ ದೇವರು ಅಂತಲೂ ಅಲ್ಲ, ಒಬ್ಬರು ಯಾರೋ ಒಬ್ಬ ಸ್ನೇಹನ ತೋರಿಸ್ಕೊಳ್ಳದೆ ಇನ್ನೊಬ್ಬರ ಹತ್ರ ಅವರ ಐಡಿಯಾಸ್ನ ದೇವರು ಮಾಡಿ ಅಂತ ಪೂಜೆ ಮಾಡೋರಿದ್ದಾರೆ. ತೋರಿಸ್ಕೊಳ್ಳೋದೇ ಇಲ್ಲ, ಜಗಳ ಆಡ್ತಿರ್ತಾರೆ ಸ್ನೇಹದಲ್ಲಿ, ಸಂಬಂಧಿಗಳ ಹತ್ರ ಜಗಳ ಕಾಯ್ತಿರ್ತಾರೆ, ಆದರೆ ಅವ್ರ ಐಡಿಯಾಸ್ನ ಅದಕ್ಕೆ ಐಡಲ್ ಅಂತ ಬಂದಿರೋದು. ಇಫ್ ಯು ಡೋಂಟ್ ಆ ಐಡಲ್ ಪೂಜೆ ಮಾಡಿದರೆ ಯು ವಿಲ್ ಬಿಕಮ್ ಐಡಲ್ ಅಂದರೆ ಸೋಮಾರಿಗಳಾಗ್ಬಿಡ್ತೀವಿ ಅಂತ. ಅಂದರೆ ನಮ್ಮನ್ನು ನಾವು ಇಲ್ಲಿ ಸೋ ಎಷ್ಟು ವ್ಯಾಖ್ಯಾನಗಳೆಲ್ಲ ನನಗೆ ಸೋ ಮಾರಿ ಅನ್ನೋರು. ಸೊ ಏನೇನು ಮನಸ್ಸಿನಲ್ಲಿದೆಯೋ ಅದನ್ನೆಲ್ಲ ಸೋಸ್ಕೋ, ಆಮೇಲೆ ಅದನ್ನು ಸೆಲ್. ನಮ್ಗೆ ಯಾವುದಾದ್ರು ಇಷ್ಟಪಡದೇ ಇದ್ದರೆ ವಿಲ್ ಥ್ರೋ ಔಟ್ ಆರ್ ವಿಲ್ ಸೋಲ್ಡ್ ಔಟ್ ಅಂತೀವಿ. ಸೊ ಮಾರು ಸೊ ಆವಾಗ ನೀನು ಸೋ ಯುಲ್ ಬಿಕಮ್ ಸೋಬರ್. ಸಿ ದೀಸ್ ಆರ್ ಆಲ್ ಈ ಒಂದು ಕ್ಷೇತ್ರದ ಜೀವನ ಬದುಕಿನಲ್ಲಿ ನಿತ್ಯ ಸ್ಥಿತಿ ಇದನ್ನೆಲ್ಲ ಮಾಡೋದಕ್ಕೆ ಉದಾಹರಣೆಗಳನ್ನು ಒಬ್ಬರನ್ನ ಹಾಗೆ ಹಿಂದಿನ ಸಂಚಿಕೆಯಲ್ಲಿ ದುರ್ಯೋಧನ ತೊಡೆ ಮರೆದು ಬಿದ್ದ, ಆಮೇಲೆ ಅವನನ್ನು
ನಾಯಿನೇರುಗಳೆಲ್ಲ ಕಿತ್ತಾಡೋದು, ಇನ್ನೂ ಜೀವ ಇತ್ತು. ಅಂದರೆ ನಾವು ಏನೇನು ಆಯೇ ಥರ ಡಾಕ್ಟರ್ ಲತಾ ಮಂಗೇಶ್ಕರ್ ಅವ್ರ ಬಗ್ಗೆನೂ ಹೇಳಿದೆ. ಅಂದರೆ ಕೊನೆಗಳಿಗೆ ನಾವು ನಮ್ಮ ಎಲ್ಲದಕ್ಕೂ ಅಷ್ಟು ಶರಣರ ಜೀವನವನ್ನು ಮರಣದಲ್ಲಿ ನೋಡುವಂಥ ನಿಜ ಅದು ಬಹಳ ಎಲ್ಲೋ ಒಬ್ಬ ಮಹಾನುಭಾವರುಗಳಿಗೆ ಆ ಥರ ಸಿಗುತ್ತೆ. ನಮ್ಮ ಈಗಿನ ಕಾಲದಲ್ಲಿ ಹೇಳಬೇಕು, ಸಿದ್ದೇಶ್ವರ ಸ್ವಾಮೀಜಿಗಳು, ಸಿದ್ಧಗಂಗೆ ಸ್ವಾಮೀಜಿಗಳು, ಇಂಥವ್ರುಗಳು ನಮ್ಮ ನಾವೆಲ್ಲ ಕೇಳಿರೋದು ನೋಡಿರ್ತಕ್ಕಂಥವ್ರು. ಹೀಗೆ ಬಹಳಷ್ಟು ಜನ ಇಂಥ ಹೆಸರಿಲ್ಲದೆ ಇರುವಂಥವ್ರು ಸುಮಾರು ಜನ ನಮಗೆ ಗೊತ್ತಿಲ್ಲದೇ ವ್ಯಕ್ತಿಗಳಿದ್ದಾರೆ. ಎಲ್ಲ ಇದ್ರ ದೇಶದಲ್ಲೂ ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜೆಂಡರ್ನವರು ಇದ್ದಾರೆ. ಆ ದೃಷ್ಟಿಯಿಂದ ಇಲ್ಲಿ ಆ ಜೀವಂತವಿರುವಾಗಲೇ ನರಿನಾಯಿಗಳು ಆ ದುರ್ಯೋಧನ ಹರಿದು ತಿನ್ನುತ್ತಿದ್ದವು. ಧನಸ್ಸಿನ ನೆಕ್ಸ್ಟ್ ಇನ್ನೊಂದು ಕೊಡ್ತಾರೆ ನೋಡಿ, ಧನಸ್ಸಿನ ಠೇಂಕಾರದಿಂದಲೇ ವೈರಿಗಳ ಸದ್ದಡಗಿಸಿದ್ದ ವಿಶ್ವ ವಿಜಯಿಯಾದ ಅರ್ಜುನನು ನೆಕ್ಸ್ಟ್ ನೋಡಿದ ತಕ್ಷಣ ಇನ್ನೊಬ್ಬರನ್ನು ಕೊಡ್ತಾರೆ ಮಹಾಭಾರತದ ಕೊಟ್ಬಿಟ್ಟು. ಅದೆಲ್ಲೇ ನೋಡಿ ಒಂದೊಂದಾಗಿ ಮಹಾಭಾರತದಲ್ಲಿ 100,000 ಶ್ಲೋಕದಲ್ಲಿ ವೇದವ್ಯಾಸರ ಒಂದು ಚಾರಿತ್ರಿಕವಾದ ಇದು ಚರಿತ್ರೆ, ಅದರಲ್ಲಿ ನೋಡಿದ್ರೆ ಯಾವ ಉದಾಹರಣೆ ನಿಮಗೆ ಸಿಗಲ್ಲ. ಈ ಕಾಲದಲ್ಲಿ ಏನೇನು ನಡೀತೀಯೋ ಅದಕ್ಕೆ ಅವ್ರನ್ನ ವ್ಯಾಸರನ್ನ ಕ್ಲೈಯರ್ವಯಂಟ್ ಅಂತ ಕರೆಯೋದು. ಅವರು ಮುಂದೆ ಕಲಿಯುಗ ಹೇಗಾಗುತ್ತೆ ಅಂತ ಪೂರ್ತಿ ನಂಗೆ ಶ್ಲೋಕ ಸ್ಮರಣೆ ಅಟ್ಟಶೂಲ ಅಂತ ಶುರುವಾಗುತ್ತೆ. ಮುಂದೆ ಬೀದಿ ಬೀದಿಯಲ್ಲಿ ಎಲ್ಲ ಆಹಾರಗಳನ್ನು ಮಾರ್ತಾರೆ. ಆ ಕಾಲದಲ್ಲೇ ಈಗ ಅದೆಲ್ಲ ಏನೇನು ಆಗ್ತಿದೆಯೋ ನೋಡ್ಕೊಂಬಂದರೆ ಬೀದಿಲಿ ಹೊಡೆದಾಟಗಳಾಗುತ್ತೆ, ವಿನಾಕಾರಣ ಎಲ್ಲರೂ ದ್ವೇಷ ಮಾಡ್ತಾರೆ, ಅದೆಲ್ಲ ಇದೆ ನೋಡಿ. ಅಂದರೆ ಮುಂದೆ ಏನಾಗ್ಬೋದು ಅನ್ನೋದನ್ನು ಒಂದು 3-4 ಜನಕ್ಕೆ ಕ್ಲಯರ್ ವಯಂಟ್ ಅಂತ ಅವ್ರನ್ನ ಮುಂದೆ ಆಗೋದನ್ನು ಅವರು ಇದರಲ್ಲಿ. ಈಗ ನಮ್ಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿ ಅವ್ರ ಹೆಸರನ್ನು ಗೊತ್ತಾಗಿ ಕೈವಾರದ ಹರಿಬ್ರಹ್ಮೇಂದ ಸ್ವಾಮೀಜಿ ಅವರು ಒಬ್ಬರು ಕೂಡಿಗೆ ಏನಮ್ಮವರು ಕೋಡಿಗೆ ಅವರು ಹೇಳ್ತಾ ಇದ್ದಾರೆ. ಅದಂದರೆ ಕಾಲಕಾಲ ಅವ್ರಿಗೆ ಯಾವುದೋ ಒಂದು ರೀತಿಯಾದ ಒಂದು ದಿವ್ಯ ಶಕ್ತಿ ಇರುತ್ತೆ, ಅನುಭೂತಿಯಾಗಿರುತ್ತೆ ಅವರಿಗೆ. ಹಾಗೆ ಬಹಳ ಜನ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಬಗ್ಗೆನೂ ಹೇಳ್ತಾರೆ. ಆಮೇಲೆ ನಷ್ಟರ್ಡಮ್ ಬೇರೆ ಇದ್ರೆ ಅಂದರೆ ಮುಂದೆ ಆಗೋದನ್ನು ಅವರೆಲ್ಲರ ಒಂದು ಅವತಾರದಲ್ಲಿ ನಾವು. ಆಮೇಲೆ ಕೆಲವು ಸಂದರ್ಭದಲ್ಲಿ ನಮಗೆ ಪ್ರಿಮಾನಿಷನ್ ಅಂತೀವಿ, ನಮ್ಮಂಥವ್ರಿಗೂ ಆಗುತ್ತೆ. ಏನೋ ಒಂದು ಸತಿ ನಾವು ಯಾವುದೋ ಒಂದು ಶಕ್ತಿ ಪಡೆದಿದ್ದರೆ ಮುಂದೆ ಕೊನೆಯ ಪಕ್ಷ ನಾವು ನೋಡಿ ಬೇಕಾದ್ರೆ ನಿತ್ಯ ಜೀವನದಲ್ಲಿ ನಾವು ಯಾರನ್ನೋ ಎಲ್ಲೋ ದೂರದಲ್ಲಿರ್ತಾರೆ ಅವ್ರನ್ನ ಸ್ಮರಣೆ ಮಾಡ್ಕೊಂಡಿರ್ತೀವಿ. ಇದನ್ನು ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಅವತ್ತಿಂದ ಅವ್ರಿಗೆ ನಮಗೆ ಎಷ್ಟೋ ದಿವಸ ಆಗೋಗಿರ್ತವೆ, ವರ್ಷಗಳು. ಅವ್ರದ್ದು ವಿಚಾರವಾಗಿ ಇಲ್ಲ ಪೇಪರ್ನಲ್ಲಿ ಬಂದಿರುತ್ತೆ, ಅಥವಾ ಯಾರೋ ಬಂದು ಅವ್ರ ಹೆಸರು ಹೇಳ್ತಾರೆ, ಇಲ್ಲ ಅವರೇ ನಿಮಗೆ ಇದ್ದಕ್ಕಿದ್ದಾಗ ನಿಮ್ಮ ನಂಬರ್ ಸಿಕ್ತು ಅಂತ ಫೋನ್ ಮಾಡ್ಬೋದು, ಇಲ್ಲ ಅವ್ರು ನಿಮ್ಮ ಮನೆಗೆ ಬಂದುಬಿಡ್ಬೋದು. ಅಂದರೆ ಅರ್ಥ ಮನಸ್ಸಿನಂತೆ ಮಹಾದೇವ, ವಾಟ್ ಎ ಮ್ಯಾನ್ ಥಿಂಕ್ಸ್ ದಟ್ ಇ ಬಿಕಮ್ಸ್. ಅದರಿಂದ ಎಂಥವರೇ ಆದರೂ ಕೂಡ ದೊಡ್ಡ ದೊಡ್ಡವ್ರು ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾರೆ ದುರ್ಯೋಧನ. ನೆಕ್ಸ್ಟ್ ಅರ್ಜುನನ್ ಕೊಡ್ತಾರೆ, ವಿಶ್ವವಿಜಯಿಯಾದ ಅರ್ಜುನನು ಸಾಮಾನ್ಯರನ್ನಿಸಿದ ದರೋಡೆಕಾರರು ಎದುರು ಸೋತು ಸುಣ್ಣವಾಗಿ. ನೋಡಿ ನಾವೆಲ್ಲ ಗೆದ್ದುಬಿಟ್ಟಿದ್ದೀವಿ ಎಲ್ಲ ನನ್ನ ಕೆಲವರು ಹೇಳ್ತಾರೆ ಅಲ್ಲಾಡ್ಸೋಕ್ಕಾಗಲ್ಲ ಅಂತನೋ. ಒಂದು ಆನೆ ಅಂತ ದೊಡ್ಡ ಪ್ರಾಣಿ ಸೊಂಡೊಳಗೆ ಒಂದಿಷ್ಟು ಇರುವೆ ಸೇರ್ಕೊಂಬಿಟ್ರೆ ಒದ್ದಾಡ್ಬಿಡುತ್ತಂತೆ ಬಿಲು ಬಿಲು ಬಿಲ್ಲ ಅಂತ ನೋಡಿ. ಅದಕ್ಕೆ ನಾವು ನೋಡಿರ್ಬೋದು ಆನೆ ಜೊಂಡು ತಿನ್ನಬೇಕಾದ್ರೆ ಅದನ್ನೊಂದು ಸತಿ ಹಿಡ್ಕೊಳ್ಳುತ್ತೆ ಸೊಂಡಲ್ಲಿ, ಪಟ್ 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 ಅಂತ ಎರಡು ಕಡೆಯೂ ಹೊಡೆಯಿತು. ಆ ಥರದ್ದು ಯಾವ್ದಾರು ಪ್ರಾಣಿಗಳೇ ಅಂದರೆ ಸೃಷ್ಟಿ ಮಾಡುವಾಗ ಸೃಷ್ಟಿಕರ್ತ ಆ ಪ್ರಾಣಿಗೆ ಅದನ್ನು ಕೊಟ್ಟಿರ್ತಾರೆ. ಸಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ನಮಗೆ ಒಳಗಡೆ ಇನ್ಬಿಲ್ಟ್ ಅಂತೀವಲ್ಲ ಹಾಗಿರುತ್ತೆ. ಆದರೆ ನಾವು ಅದನ್ನೆಲ್ಲ ಆ ಉಪಕರಣಗಳನ್ನೆಲ್ಲ ನಮ್ಮ ಆರಾಗ ದ್ವೇಷಗಳಿಂದ ಅರಿಷಡ್ಡರುಗಳಿಂದ ಆಪರೇಟರ್ಸ್ನ ಈ ದೇಹ ಅನ್ನೋ ಆಪರೇಟರ್ಸ್ನ ಬೇಡದೇ ಇದ್ದದ್ದು ಯೋಚನೆ ಮನಸ್ಸು ಹಾಕ್ಕೊಳ್ಳೋದು, ತಿನ್ನಬಾರ್ದೇ ಇದ್ದದ್ದು ತಿನ್ನೋದು, ಲಂಚ ಮೊದಲುಗೊಂಡು ತಿಂದೇ ಇದ್ದಾಗ ಅದು ಅರಗಿಸ್ಕೊಳ್ಳೋದು ಹೇಗೆ. ಆ ದೃಷ್ಟಿಯಿಂದ ಇಲ್ಲಿ ಕೂಡ ಸಾಮಾನ್ಯರೆದುರು ಕೊನೆಯಲ್ಲಿ ವಿಶ್ವ ಅವನು ಅರ್ಜುನ ಅಷ್ಟು ದೋನವನ್ನು ಗಾಂಡೀವಿ ಇವನಿಗೆ 7-8 ಹೆಸರುಗಳಿದೆ, ಎಲ್ಲ ಹೆಸರುಗಳು ಈ ಕೊನೆಯಲ್ಲಿ ಅವನ ಒಂದು ಅವತಾರ ಮುಗಿಬೇಕಾದ್ರೆ ಶಾಂತಿ ಮಂತ್ರನೇ ಉಸಿರಾಗಿ ಜಪಿಸುತ್ತಿದ್ದ ಕೊನೆಗೆ ಪಾಂಡವರಲ್ಲೇ ಧರ್ಮರಾಯನ ಅಂತವನು ಅವನು ಕೂಡ ಈ ಭೂಮಂಡಲದೇ ಉಳಿಯಲು ಆಗ ಯಾರೂ ಕೂಡ ಪರ್ಮನೆಂಟ್ ನಾವು ಹೇಳ್ತೀವಲ್ಲ ಇವೇನು ಅವೇನು ಮೊಳೆ ಹಾಕ್ಕೊಂಡು ಇಲ್ಲೇ ಇರ್ತೀವಿ ಅಂತ ನೋಬಿಡಿ ಯಾರು ಅವತಾರಗಳೇ ಹಾಗಾದ ಮೇಲೆ ಅಂತ. ಆಮೇಲೆ ಆತ ಆಮೇಲೆ ಮಹಾಬಲವುಳ್ಳ ಕಲಿಭೀಮ, ಭೀಮ ಕೂಡ ಎಲ್ಲ ಬರೀ ಪಂಚಪಾಂಡವರಲ್ಲಿ ಎಲ್ಲ ಗೆದ್ದಾದ್ಮೇಲೆ ಹೇಳ್ತಾ ಇರೋದು. ದುರ್ಯೋಧನನ ವೈಶಂಪಾಯನ ಗದಾ ಇದ್ದಲ್ಲಿ ದುರ್ಯೋಧನ ಹೆಂಗಸತ್ತ, ಅವನು ಎಷ್ಟೋ ವರ್ಷಗಳು ರಾಜ್ಯಭಾರ ಮಾಡಿ ಕೌರವರ ರಾಜ ಆಗಿ ಅವನ ಸ್ಥಿತಿ ಹೀಗಾಯಿತು. ಈ ಪಾಂಡವರು
ಇದರಲ್ಲಿ ಸೋತು ಬರೀ ಅಲ್ಲದು 12 ವರ್ಷ ಅಜ್ಞಾತವಾದು ವನವಾಸ, 2 ವರ್ಷ ಅಜ್ಞಾತವಾಸ, ಆಮೇಲೆ ಯುದ್ಧ, ಹೀಗೆಲ್ಲ ಮಾಡಿ ಕೊನೆಗೆ ಉಳ್ಕೊಂಡಿದ್ದು ಹೋಗ್ಕೊಳ್ಳಿ. ಏನಾಯಿತು ಅಂದರೆ ನಾವು ಅಂತೀವಲ್ಲ, ಎಷ್ಟೋ ಸತಿ ನಾವು ಸಣಸಾಟ ಮಾಡ್ತೀವಿ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಏನೋ ಕೊನೆಗೆ ಅದು ಅನುಭವಿಸೋಕ್ಕೆ ಆಗಲ್ಲ. ನನಗೆ ಗೊತ್ತಿರೋ ಹಾಗೆ ತುಂಬ ಹಳೆ ಕಾಲದ ಅಡ್ವೊಕೇಟ್ಸ್ಗಳೆಲ್ಲ ಹೇಳೋರು ಕೆಲವು ಕೇಸ್ಗಳು, ಮೊನ್ನೆನೇ ಯಾವುದೋ ಒಂದು ನೋಡಿದೆ ಇತ್ತೀಚೆಗೆ, ಅವ್ರ 3 ತಲೆ ಆದಮೇಲೆ ಆ ಕೇಸ್ ಇರುತ್ತಂತೆ ಅಂತ. ಎಷ್ಟೋ ಜನ ಜಡ್ಜಸ್ಸು ಕೊಟ್ಟಿರೋರೆಲ್ಲ ಸತ್ತೋಗಿರ್ತಾರೆ, ಅಡ್ವೊಕೇಟ್ಸ್ ಹೋಗಿರುತ್ತೆ, ಆ ಕೋರ್ಟ್ಗಳೇ ಇರಲ್ಲ, ಬಟ್ ಕೇಸ್ ಇರುತ್ತೆ. ಅದನ್ನು ತಗೊಂಡು ಅಂದರೆ ಕೆಲವರಿಗೆ ಸುಮ್ಮನೆ ಅವ್ರನ್ನ ದೇಹ ಈ ಕಾಲ ಕಲಿತಾರೋ ಇಲ್ಲೋ ಗೊತ್ತಿಲ್ಲ, ಕೋರ್ಟ್ ಬರ್ಡ್ಸ್ ಅಂತ ಅವ್ರಿಗೆ ಮುಯತ್ತು ಇನ್ನೇನಿಲ್ಲ, ಅವ್ರಿಗೆ ಅದೊಂಥರ ತಿಂದನ್ನು ಅರಗೋದಿಲ್ಲ. ಏನಕ್ಕಾರ ಒಂದು ತೀಟೆ ತೆಗೆದು ಯಾರಿಗಾರೋ ಕೋರ್ಟ್ ಅಡ್ವೊಕೇಟ್ಸ್ಗೆ ಒಂದು ನೋಟಿಸ್ ಕೊಡಿದ್ರು ಕೊಡ್ತಾರೆ ಅಷ್ಟೇ. ಅದಕ್ಕೆ ಏನು ಮಾಡ್ಕೋ ಆ ಪ್ರಕ್ರಿಯೆಗೆ ಅಂದರೆ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ಆಮೇಲೆ ಹಿಂದಿನ ಕಾಲದಲ್ಲೂ ಈಗಲೂ ಹೇಳೋದನ್ನ ಕೇಳಿದ್ದೀನಿ ನಾನು, ಇವ್ರನ್ನ ಕೋರ್ಟ್ ಮೆಟ್ಲು ಹತ್ತಿಸ್ತೇ ಬಿಡೋದಿಲ್ಲ ನಾನು. ನೋಡಿ ದ್ವೇಷ ಇಲ್ಲಿ ಸುಮ್ಮನೆ ಅವರು ಯಾಕಂದರೆ ಭಾಳ ಮರ್ಯಾದೆಯಾಗಿ ಬಾಳ್ತಿರೋರನ್ನ ಬಿಡಿ ಒಂದು ಕೊಡಿ ಇವರೇ, ಅದು ಏನಾದ್ರು ಎಷ್ಟಾದ್ರು ಖರ್ಚಾಗಲಿ ನೋಡಿ. ಅಂದರೆ ಅರ್ಥ ಏನಾಯಿತು, ಯಾರು ಹೊರಗ್ನೂರಿಲ್ಲ, ಸ್ವಂತ ಅಣ್ಣ ತಮ್ಮ ಆಡಿರೋದು, ಗಂಡ ಹೆಂಡತಿ ಕಾಂಪನ್ಸೇಷನ್ನು ಇವೆಲ್ಲ ಜೀವನದಲ್ಲಿ ಅಂದರೆ ಯಾವ ರೀತಿ ನಾವು ರಿಲೇಷನ್ಶಿಪ್ನಲ್ಲಿ ದ್ವೇಷದಿಂದ, ರಾಮಾಯಣದಲ್ಲೂ ಆಗಿದ್ದ ಹಾಗೆ, ಮಹಾಭಾರತದಲ್ಲೂ ಆಗಿರೋದು, ಭಾಗವತದಲ್ಲೂ ಇದೇನೆ, ನಮ್ಮ ಈ ಭಾರತದಲ್ಲೂ ಹೀಗೆ, ಇಡೀ ವರ್ಲ್ಡಲ್ಲೂ ಇದೇ ನಡೀತಿರುತ್ತೆ. ಆದ್ದರಿಂದ ಕಲಿ ಭೀಮನ್ನು ಸಹ ಹಿಮಾಲಯವನ್ನು ನೇರದೆ ಧರೆಗುಳಿದ, ಪರಮಪತ್ ಸೋಪಾನಕ್ಕೂ ಆಗಲಿಲ್ಲ, ಅವನು ಬಿದ್ದ. ಇನ್ನೊಂದು ಧರ್ಮರಾಜ ಬಿದ್ದ, ಅದಿರಲಿ. ಇನ್ನೊಂದು ಸ್ಟಾರ್ಟ್ಲಿಂಗ್ ಕೊನೆಯಲ್ಲಿ ಕನ್ಕ್ಲೂಡ್ ಮಾಡ್ತಾ, ಸಾಕ್ಷಾತ್ ಭಗವಂತನೇ ಆಗಿದ್ದ, ಗೀತೆಯನ್ನು ಬೋಧಿಸ್ತಂತ ಶ್ರೀಕೃಷ್ಣ ಪರಮಾತ್ಮ, ಅವನ ಗತಿ ಏನಾಯಿತು? ಯಾಕಂದರೆ ಇನ್ನು ನಾವು ಕೃಷ್ಣಚರಿತಾಮೃತ, ಕೃಷ್ಣ ಕರುಣಾಮೃತ ಇವುಗಳನ್ನೆಲ್ಲ ಭಾಗವತ ಅಲ್ಲೆಲ್ಲ ಎಲ್ಲರಿಗೂ ಅವತಾರ. ಅಲ್ಲಿ ಕಣ್ಣೆದುರಿಗೆ ಅವನಿಗೆ ಕೃಷ್ಣನ ಕಣ್ಣೆದುರಿಗೆ ಈ 11 ದ್ರೌಪದಿ ತಂಗಿ ಥರ ಎಲ್ಲ ಅಷ್ಟು ಜನ ಹೋದ್ಮೇಲೆ ಕೊನೆಗೆ ಏನಾಯಿತು ಅನ್ನೋದಕ್ಕೆ ಸ್ವತಃ ಕಣ್ಣೆದುರಿಗೇನೆ ಸ್ವಕುಲ ಬಾಂಧವರ ಅಂದರೆ ಯಾದವೀಕಲಹ ಅಂತಃಕಲಹವನ್ನು ಕಂಡವನು ಶ್ರೀಕೃಷ್ಣ ಕಣ್ಣೆದುರಿಗೆ ಬಲರಾಮನ ಪ್ರಾಣೋತ್ಕ್ರಮಣ ನಡೆದ. ಸ್ವಂತ ಅಣ್ಣ ಬಲರಾಮ, ಅವನು ಕೌರವ್ರ ಕಡೆ ಇದ್ದ, ಅವನು ಸತ್ತ, ಅಂದರೆ ಅವನ ಅವತಾರ ಮುಗಿತು. ಇದನ್ನು ನೋಡಿ ಕೊನೆಗೆ ಕೃಷ್ಣ ಯಾವ ರೀತಿ, ಕೃಷ್ಣನ ಒಂದು ಅವತಾರ ಹೇಗೆ ಮುಕ್ತಾಯವಾಗುತ್ತೆ ಅಂದರೆ ಮರದ ಕಡೆಗೆ ಅವನು ಯೋಗಸ್ಥನಾಗಿ ಕೊಡ್ತಾನೆ, ಅವನ ಅವತಾರ ವಿಷ್ಣು. ಅದೇ ಸಮಯದಲ್ಲಿ ಒಬ್ಬ ವ್ಯಾಧ ಬಂದು ಬಾಣಕ್ಕೆ ಬಲಿಯಾಗಿ ಆ ಭಗವಂತನು ಸಹ ತನ್ನ ಈ ಅವತಾರ ಮುಗಿಸ್ತು, ಅವನ ಪ್ರಾಣ ಬಿಟ್ಟ ಅಂತ ಹೇಳೋಕ್ಕಾಗಲ್ಲ, ಅವನ ಅವತಾರ ಅಲ್ಲಿಗೆ ಮುಗೀತು. ಇನ್ನು ಇದಿಷ್ಟೆಲ್ಲ ಉದಾಹರಣೆ ಹೇಳಿ ಸುಮ್ಮನೆ ನಾವು ಯಾವ್ಯಾವ ಧರ್ಮದ ಏನೇಗೆ ಆಗಿದೆಯೋ ಅದನ್ನ ಅಲ್ಲಿಗೆ ಸೇರಿಸ್ಕೋಬೋದು, ಅದು ನಮಗೆ ಪೊಯೆಟಿಕ್ ಲೈಸೆನ್ಸ್ ಇದೆ. ಇನ್ನು ನಮ್ಮಂಥ ಸಾಮಾನ್ಯರ ಪಾಡೇನು, ದಟ್ ಈಸ್ ಹರಹರಿ ವಿರಿಂಚಾತ್ಯರಿಗೆ ಸಾಧ್ಯವೇ, ನಮ್ಮ ಪಾಡೇನು? ಇಂಥ 100 ಪ್ರಸಂಗಗಳನ್ನು ವಿಚಾರಿಸಿ ನೋಡಿದಾಗ ಬಾಳ್ವೆಯ ಈ ನಮ್ಮ ಬಾಳಿನ ಅಸ್ಥಿರತೆ, ನಶ್ವರತೆ ತುಂಬ ನಿಖರವಾಗಿ ನಮಗೆ, ಅಂದರೆ ಇವನ್ನೆಲ್ಲ ಯಾಕೆ ಓದಬೇಕು, ಇದೆಲ್ಲ ಆಳವಾಗಿ ಅಧ್ಯಯನ ಮಾಡಿ ಉಪನ್ಯಾಸ ಹಿರಿಯರಿಂದ ಕೇಳಿದ್ರೆ ಆಗ ವ್ಯಕ್ತವಾಗುತ್ತೆ. ಅಯ್ಯೋ ಯಾ ವಾಟ್ ಫಾರ್ ಐ ಆಮ್ ಡೂಯಿಂಗ್ ಆಲ್ ದಿ ಇಷ್ಟೊಂದು ಹ್ಯಾವ್ ಅಮಾಸಿಂಗ್ ವೆಲ್ತ್ ಅಂತ ಹೇಳಿ, ಅಂದರೆ ಇದನ್ನು ಸ್ವಲ್ಪ ವಿಸ್ತಾರ ಮಾಡಿ ಅಂತ ನಿಮ್ಮಿಂದ ಬರ್ಬೋದು, ಅದನ್ನು ನೋಡೋಣ. ಯಾಕಂದರೆ ಇದು ನಿತ್ಯ ಸತ್ಯ ದರ್ಶನ ಆದ್ದರಿಂದ ಇಲ್ಲಿಗೆ ನಮ್ಮ ಈ ವಿಚಾರದಲ್ಲಿ ತೋಡಿ ಎಲ್ಲವೂ ತೋಡ್ಕೊಂಡಾಗಿದೆ. ಮುಂದೆ ಇನ್ನಷ್ಟು ಅದನ್ನು ಯಾವ ರೀತಿ ಆ ತೋಡಿದ್ದನ್ನು ಒಂದು ಚಾನಲೈಸ್ ಮಾಡಬೇಕು ಅಂತ ಮಾಡೋಣ. ನಮಸ್ಕಾರ.